ರೈತ ದೇಶದ ನಾಡಿಮಿಡಿತ, ನೇಗಿಲ ಯೋಗಿಯ ಬೆವರು ನಮ್ಮ ನಿಮ್ಮೆಲ್ಲರ ಉಸಿರು. ಹೊಸ ಕೃಷಿ ತಾಂತ್ರಿಕತೆಗಳ ಹೂರಣ, ರೈತ ಯಶೋಗಾಥೆಗಳ ಅನಾವರಣ. ಏನಿಮ್ಮ ನೆಚ್ಚಿನ ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮದಾ ಶೆಟ್ಟಿ. ಮೊದಲೆಲ್ಲ ಕುರಿ ಸಾಕಾಣಿಕೆ ಅನ್ನೋದು ಒಂದು ವರ್ಗದ ಜನರಿಗೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇವತ್ತು ಬದಲಾದ ಸನ್ನಿವೇಶದಲ್ಲಿ ಸಾಮಾಜಿಕ ಕಟ್ಟುಪಾಡುಗಳನ್ನು ಮೀರಿ ಇದೊಂದು ಹಣ ಗಳಿಸೋ ಕಸುಬಾಗಿ ಹೊರಹೊಮ್ಮಿದೆ. ಕುರಿಗಳಲ್ಲಿ ವಿವಿಧ ತಳಿಗಳನ್ನು ನೋಡ್ತೀವಿ. ಅದರಂತೆ ರಾಜ್ಯದ ದಕ್ಷಿಣ ಭಾಗದಲ್ಲಿ ಹೆಚ್ಚು ಹೆಸರುವಾಸಿಯಾಗಿದ್ದು ಬನ್ನೂರು ಅಥವಾ ಬಂಡೂರು. ಈ ತಳಿ ವಿಶೇಷ ಗುಣಗಳನ್ನು ಹೊಂದಿದ್ದು ಮಾಂಸಕ್ಕೆ ಉತ್ತಮ ಬೇಡಿಕೆ ಇದೆ ಅಂತಾರೆ ಪಶುಪಾಲನಾ ತಜ್ಞ ಡಾಕ್ಟರ್ ಪ್ರಸನ್ನ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬಂಡೂರು ಗ್ರಾಮದ ಹೆಸರಿನಿಂದ ಗುರುತಿಸಲ್ಪಡೋ ವೈಶಿಷ್ಟ್ಯಪೂರ್ಣ ಕುರಿ ತಳಿಯೇ ಬಂಡೂರು. ಇದನ್ನ ಬನ್ನೂರು ಅಂತಲೂ ಕರೆಯುವುದುಂಟು. ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಹೆಸರುವಾಸಿಯಾಗಿರೋ ಬನ್ನೂರು ತಳಿಯ ಕುರಿಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದು ಸಾಮಾನ್ಯವಾಗಿ ಕಂದು ಹಾಗೂ ಬಿಳಿ ಬಣ್ಣದಲ್ಲಿ ಕಂಡುಬರುತ್ತವೆ. ಈ ಕುರಿಗಳ ಮಾಂಸದಲ್ಲಿ ವಿಶಿಷ್ಟ ರುಚಿ ಇದ್ದು ಮಾರುಕಟ್ಟೆಯಲ್ಲಿ ಹೆಚ್ಚು ಬೇಡಿಕೆ ಇದೆ. ಇದನ್ನ ಮಾಂಸಕ್ಕಾಗಿ ಸಾಕುವವರೇ ಹೆಚ್ಚು. ಮಂಡ್ಯ, ಮೈಸೂರು, ಹಾಸನ, ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಇವುಗಳ ಸಾಕಾಣಿಕೆ ಹೆಚ್ಚಾಗಿದ್ದು ರಾಜ್ಯದ ಎಲ್ಲಾ ಪ್ರದೇಶದ ಹವಾಗುಣಕ್ಕೆ ಹೊಂದಿಕೊಳ್ಳುವ ಗುಣ ಹೊಂದಿವೆ. ಬನ್ನೂರು ಕುರಿ ಸಾಕಾಣಿಕೆ ಹೆಚ್ಚು ಲಾಭದಾಯಕ ಮತ್ತು ನಿರ್ವಹಣೆ ಕೂಡ ಸುಲಭ. ಕುರಿ ಸಾಕಾಣಿಕೆಯಲ್ಲಿ ಉತ್ತಮ ವಸತಿ ಕಲ್ಪಿಸುವುದು ಅತಿ ಮುಖ್ಯ. ಆಧುನಿಕ ಕೊಟ್ಟಿಗೆ ಪದ್ಧತಿ ಅಥವಾ ಪಂಜರ ಪದ್ಧತಿ ಉತ್ತಮ. ಹೆಚ್ಚು ಜಮೀನಿದ್ದು ಹೊರಗಡೆ ಮೇಯಿಸುವ ಅವಕಾಶವಿದ್ರೆ ಅರೆ ಕೊಟ್ಟಿಗೆ ಪದ್ಧತಿ ಅಳವಡಿಸಿಕೊಳ್ಳಬಹುದು. ಪಂಜರ ಪದ್ಧತಿ ಅಥವಾ ಸ್ಟಾಲ್ ಫೀಡಿಂಗ್ ವಿಧಾನದಲ್ಲಿ ಕನಿಷ್ಠ 50 ಕುರಿ ಸಾಕಲು 30 ಉದ್ದ 15 ಅಗಲದ ಶೆಡ್ಡಿನ ಅವಶ್ಯಕತೆ ಇದೆ ಮತ್ತು ನೆಲದಿಂದ 4 ಎತ್ತರಕ್ಕೆ ಅಟ್ಟದ ರೂಪದಲ್ಲಿ ನಿರ್ಮಿಸುವುದು ಒಳಿತು. ಅಟ್ಟಕ್ಕೆ ಮರದ ತುಂಡುಗಳನ್ನು ಜೋಡಿಸಿ ನಡುವೆ 1 ಸೆಂಟಿಮೀಟರ್ನಷ್ಟು ಅಂತರ ಕೊಡಬೇಕು. ಇದರಿಂದ ಕುರಿಗಳ ಹಿಕ್ಕೆ ಕೆಳಗೆ ಬೀಳೋದ್ರಿಂದ ಕೊಟ್ಟಿಗೆ ಗಲೀಜಾಗದೆ ಸ್ವಚ್ಛವಾಗಿ ಇರುತ್ತೆ. ಶೆಡ್ ಒಳಗಡೆ ನೀರುಣಿಕೆ ಮತ್ತು ಮೇವುಣಿಕೆಗಳನ್ನು ಇರಬೇಕು. ಶೆಡ್ ಹೊರಗಡೆ ಕೂಡ ಕುರಿಗಳಿಗೆ ಓಡಾಡಲು ಜಾಗದ ವ್ಯವಸ್ಥೆ ಮಾಡಿ ಕಾಂಪೌಂಡ್ ನಿರ್ಮಿಸುವುದು ಒಳಿತು. ಈಗ ನೀವು ನೋಡ್ತಾ ಇರೋದು 30 ಉದ್ದ 15 ಅಗಲ ಇರೋ ಕಬ್ಬಿಣದಿಂದ ನಿರ್ಮಿಸಲಾದ ಪಂಜರ. ಇದಕ್ಕೆ ಹೆಚ್ಚು ಕಡಿಮೆ 3 ಲಕ್ಷ ರೂಪಾಯಿ ಖರ್ಚಾಗಿದೆ. ಒಂದು ವೇಳೆ ಖರ್ಚು ಜಾಸ್ತಿ ಆಗುತ್ತೆ ಅನ್ನೋರು ಸ್ಥಳೀಯವಾಗಿ ಸಿಗೋ ವಸ್ತುಗಳನ್ನು ಬಳಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಶೆಡ್ ನಿರ್ಮಿಸಬಹುದು. ಪಂಜರ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡಲು ಸಾಧ್ಯವಿಲ್ಲ ಅನ್ನೋರು ನೆಲದ ಮೇಲೆಯೇ ಕೊಟ್ಟಿಗೆಯನ್ನ ನಿರ್ಮಿಸಿ ಕಾಂಪೌಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬನ್ನೂರು ಕುರಿಗಳಲ್ಲಿ ಹೆಣ್ಣು ಮತ್ತು ಗಂಡು ಕುರಿಗಳನ್ನ ಆಯ್ಕೆ ಮಾಡುವಾಗ ಕೆಲವು ಅಂಶಗಳನ್ನು ತಪ್ಪದೇ ಗಮನಿಸಬೇಕು ಅಂತಾರೆ ಪಶು ತಜ್ಞ ಡಾಕ್ಟರ್ ಪ್ರಸನ್ನ. ಕುರಿ ಸಾಕಾಣಿಕೆದಾರರು ಸಂವರ್ಧನೆ ಮಾಡಬೇಕಾದ್ರೆ ಗಂಡು ಮತ್ತು ಹೆಣ್ಣು ಕುರಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕಾಗುತ್ತೆ. ಹೆಣ್ಣು ಕುರಿಗಳನ್ನ ಆಯ್ಕೆ ಮಾಡಿದಾಗ ಅವುಗಳಲ್ಲಿ 2 ಮಲೆತಟ್ಟುಗಳು ಇದೆಯಾ ಅಂತ ಪರೀಕ್ಷಿಸಬೇಕು ಮತ್ತು ತಳಿಯ ಲಕ್ಷಣಗಳು ಇದೆಯಾ ಅಂತ ಗಮನಿಸಬೇಕಾಗತ್ತೆ. ಮುಖ್ಯವಾಗಿ ಈ ಬನ್ನೂರು ತಳಿಯಲ್ಲಿ ಏನಂದರೆ ಕಂದು ಬಣ್ಣದ ಒಂದು ತಲೆ ಮತ್ತು ಕುತ್ತಿಗೆ ಭಾಗದಲ್ಲಿ ಕಂದು ಬಣ್ಣ ಇರುತ್ತೆ ಮತ್ತು ಪೂರ್ತಿ ಕುರಿ ಬಿಳಿ ಬಣ್ಣದಾಗಿರುತ್ತೆ. ಈ ಗಂಡು ತಳಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಅವುಗಳಲ್ಲಿ ನೀವು ವೃಷಣಶೀಲದಲ್ಲಿ 2 ಬೀಜಗಳು ಇದೆಯಾ ಅಂತ ಪರೀಕ್ಷಿಸಿ ನೀವು ಆಯ್ಕೆ ಮಾಡ್ಕೋಬೇಕು. ಟಗರುಗಳನ್ನ ಆಯ್ಕೆ ಮಾಡುವಾಗ ಈ ರೀತಿ ಒಂದೇ ಅಥವಾ 2 ಕಡ ಬೀಜಗಳು ವೃಷಣಶೀಲಕ್ಕೆ ಈ ಗಂಡು ಟಗರುಗಳನ್ನ ಆಯ್ಕೆ ಮಾಡಬಾರ್ದು. ಇಂಥದ್ದು ಮಾಡೋದ್ರಿಂದ ಇದ್ರ ತೂಕ ಕೂಡ ಕಡಿಮೆ ಆಗುತ್ತೆ, ಇದ್ರ ಬೆಳವಣಿಗೆ ಆಗೋದಿಲ್ಲ, ಮತ್ತೆ ಇದರಿಂದ ಸಂವರ್ಧನೆ ಮಾಡಿಸೋಕ್ಕೂ ಆಗಲ್ಲ. ಅಕಸ್ಮಾತ್ ಮಾಡಿಸಿದ್ರು ಇಂಥದೇ ಮರಿಗಳು ಮೊಟ್ಟೆ ಹುಟ್ಟುತ್ತೆ. ಇದೊಂದು ಬನ್ನೂರಿನಲ್ಲಿ ಇದೊಂದು ತೊಂದರೆ ಇದೆ. ಟಗರುಗಳಲ್ಲಿ ಕೊಂಬು ಇರೋದ್ರಿಂದ ಅದು ಕೂಡ ಒಂದು ಡಿಸ್ಕ್ವಾಲಿಫಿಕೇಶನ್ ಆಗುತ್ತೆ. ಅದರಿಂದ ಕೊಂಬು ಇರುವಂತಹ ಟಗರು ಕೂಡ ನಾವು ಆಯ್ಕೆ ಮಾಡ್ಕೋಬಾರ್ದು. ಕೆಲವೊಂದು ಈ ಬನ್ನೂರು ತಳಿಗಳಲ್ಲಿ ಈ ರೀತಿಯಾದಂತಹ ನ್ಯೂನತೆಗಳು ಬಂದಿದೆ. ಆದಷ್ಟು ನೀವು ಗಂಡು ತಳಿಗಳಲ್ಲಿ ಕೊಂಬು ಇಲ್ಲದೇ ಇರೋಂಥದ್ದನ್ನ ಮತ್ತೆ ಬೀಜಗಳು
ಎರಡು ಬೀಜ ಇದ್ದು ಟಗರಿನಲ್ಲಿ ಏನಪ್ಪಾ ಅಂದ್ರೆ ಒಂದು 30 ಸೆಂಟಿಮೀಟರ್ ಸುತ್ತಳತೆ ಇರಬೇಕು, ಆ ವೃಷಣ ಚೀಲದ ಸುತ್ತಳತೆ. ಅಂತ ಒಂದು ತಳಿ ಗಂಡು ಆಯ್ಕೆ ಮಾಡ್ಕೋಬೇಕು, ಅವಾಗಲೇ ನಿಮಗೆ ಸಂವರ್ಧನೆ ಮಾಡೋದಕ್ಕೆ ಅನುಕೂಲ. ಬನ್ನೂರು ಕುರಿಗಳನ್ನ ಆಧುನಿಕ ವಿಧಾನದಲ್ಲೂ ಸಾಕಣೆ ಮಾಡಬಹುದು. ಕೊಟ್ಟಿಗೆ ಪದ್ಧತಿ ಸೂಕ್ತವಾಗಿದ್ದು ಇಂದು ಹೆಚ್ಚು ಪ್ರಚಲಿತದಲ್ಲಿದೆ. ಈ ವಿಧಾನದಲ್ಲಿ ಕುರಿಗಳಿಗೆ ಶೆಡ್ನಲ್ಲೇ ಎಲ್ಲ ವ್ಯವಸ್ಥೆ ಮಾಡೋದ್ರಿಂದ ಹೆಚ್ಚು ತೂಕ ಬರ್ತವೆ, ರೋಗಗಳ ಬಾಧೆ ಕೂಡ ಕಡಿಮೆ. ಈ ಉದ್ಯಮದಲ್ಲಿ ತೊಡಗಿಕೊಳ್ಳುವರು ಕುರಿಗಳ ಆಹಾರ, ಆರೋಗ್ಯ ಮತ್ತು ಸಂತಾನಾಭಿವೃದ್ಧಿಯ ಬಗ್ಗೆನೂ ವಿಶೇಷ ಗಮನ ಹರಿಸಬೇಕು ಅಂತಾರೆ ತಜ್ಞರು. ಕುರಿ ಸಾಕಾಣಿಕೆಯಲ್ಲಿ ಆಹಾರ ನಿರ್ವಹಣೆ ಕೂಡ ಅಷ್ಟೇ ಮುಖ್ಯ. ಆಹಾರವನ್ನ ಸಮತೋಲನವಾಗಿ ಪೂರೈಸೋದ್ರಿಂದ ಕುರಿಗಳು ಹೆಚ್ಚು ತೂಕವನ್ನ ಪಡೆಯುತ್ತವೆ ಮತ್ತು ಆಹಾರವನ್ನ ಮನೆಯಲ್ಲೇ ತಯಾರಿಸಿಕೊಳ್ಳೋದ್ರಿಂದ ಖರ್ಚನ್ನ ಕಡಿಮೆ ಮಾಡಬಹುದು ಅಂತಾರೆ ತಜ್ಞರು. ಕುರಿಗಳ ಆಹಾರದ ಬಗ್ಗೆ ಒಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಈ ಹಸಿರು ಮೇವು, ಒಣಮೇವು ಮತ್ತು ಸಮತೋಲನ ಆಹಾರ, ಈ ಕೈತಿಂಡಿ ಮಿಶ್ರಣ, ಈ ಮೂರು ವಿಧವಾದಂಥ ಆಹಾರಗಳನ್ನು ಕುರಿಗೆ ಕೊಡಬೇಕಾಗುತ್ತೆ. ಈಗ ಹೊರಗಡೆ ಮೇಯಿಸ್ಕೊಂಡು ಬರೋದ್ರಿಂದ ಆದಷ್ಟು ಹಸಿರು ಮೇವದ ಕೊಡುವ ಒಂದು ಸಂದರ್ಭ ಕಡಿಮೆ ಆಗುತ್ತೆ. ಆದರೂ ನೀವು ನಿಮ್ಮ ಜಮೀನು ಸಾಕಷ್ಟು ಇದ್ದು ನೀವು ಮುಖ್ಯವಾದಂಥ ಈ ಮೇವಾಗಿರುವಂಥ ಈ ಜೋಳ ಹೆಚ್ಚಿಗೆ ಬೆಳೆಸ್ಕೊಂಡು ಅದನ್ನು ನೀವು ಒಂದು ಚಾಫ್ ಕಟ್ಟರ್ ಮೆಷಿನಲ್ಲಿ ಕಟ್ ಮಾಡಿಕೊಂಡು ಅದನ್ನ ಪ್ರತಿಯೊಂದು ಕುರಿಗೆ ಒಂದು 3-4 ಕೆಜಿ ಆಗುವಂತ ನೀವು ಅದನ್ನ ಹಾಕಬೇಕಾಗುತ್ತೆ ಪ್ರತಿ ದಿವಸ ಸಂಜೆ. ಇದು ಸೈಲೇಜ್ ಮಾಡೋದಕ್ಕೆ ನೀವು ಆದಷ್ಟು ಮುಂಚಿತವಾಗಿ ಅದನ್ನೆಲ್ಲ ನಿರ್ಮಿಸಿಕೊಂಡು ಆ ಸೈಲೇಜ್ ಮಾಡಿ ಅಂದ್ರೆ ರಸಮೇವನ್ನ ತಯಾರಿ ಮಾಡಿ ಅದರಲ್ಲಿ 3-4 ಕೆಜಿ ಒಂದೊಂದು ಕುರಿಗೆ ಬೇಕಾಗುವಂತ ಒಂದು 150 ಕೆಜಿಯಷ್ಟು ನೀವು ಒಂದು 50 ಕುರಿಗಳಿಗೆ ಸಾಕಬೇಕಾದ್ರೆ ಅಷ್ಟನ್ನ ರಸಮೇವನ್ನ ತಂದು ಹಾಕಿಬಿಟ್ಟು ಕೂಡ ಬೆಳೆಸಬಹುದು. ಈಗ ಹಲವಾರು ಮೇವಿನ ತಳಿಗಳು ಕುರಿಗಳಿಗೆ ಸೂಕ್ತವಾಗಂತ ಇದಾವೆ, ಏಕವಾರ್ಷಿಕ, ಬಹುವಾರ್ಷಿಕ ಇಂಥವೆಲ್ಲ ಇವೆ. ಕೈತಿಂಡಿ ಮಿಶ್ರಣದಲ್ಲಿ ಕೂಡ ಸ್ವಲ್ಪ ಜಾಗರೂಕತೆ ವಹಿಸಿ ಮಾಡಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ದೊರೆಯುವಂಥ ಜೋಳ, ಗೋಧಿ ಭೂಸ ಮತ್ತು ಉಪ್ಪು, ಲವಣ ಇದಲ್ಲದೆ ನಾವೊಂದು 1 ಕೆಜಿ ಯೂರಿಯಾ ಕೂಡ ಈ ಕೈತಿಂಡಿ ಮಿಶ್ರಣದಲ್ಲಿ ಹಾಕಬೇಕಾಗುತ್ತೆ. 100 ಕೆಜಿಗೆ 1 ಕೆಜಿ ಯೂರಿಯಾನ ನೀವು ಬೆರೆಸೋದ್ರಿಂದ ಆ ಕುರಿಗಳಿಗೆ ಸಸಾರಜನಕದ ಅಂಶ ಹೆಚ್ಚಿಗೆ ಆಗುತ್ತೆ. ನೀವು ಅಂಥ ಒಂದು ಯೂರಿಯಾ ಬೆರೆಸಿರುವಂಥ ಒಂದು ಕೈತಿಂಡಿ ಮಿಶ್ರಣನ ಒಂದು 200 ಗ್ರಾಮ್ ಪ್ರತಿ ಕುರಿಗೆ ಆಗುವ ರೀತಿಯಲ್ಲಿ ಒಂದು 50 ಕುರಿ ಸಾಕಿರೋರು ಒಂದು 6-8 ಕೆಜಿಯಷ್ಟು ಈ ದಾನಿ ಮಿಶ್ರಣನ ಸಂಜೆ ಟೈಮ್ನಲ್ಲಿ ಹಾಕಿದರೆ ನಿಮ್ಮ ಕುರಿಗಳಿಗೆ ಬೆಳವಣಿಗೆ ಭಾಳ ಚೆನ್ನಾಗಾಗುತ್ತೆ. ಕುರಿಗಳ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಒಳ ಪರಾವಲಂಬಿ ಜೀವಿಗಳ ನಿಯಂತ್ರಣಕ್ಕೆ 6 ತಿಂಗಳಿಗೊಮ್ಮೆ ಪಶುವೈದ್ಯರ ಸಲಹೆ ಮೇರೆಗೆ ಜಂತುನಾಶಕ ಔಷಧಿಯನ್ನ ಕೊಡಬೇಕು. ಹೊರ ಪರಾವಲಂಬಿ ಜೀವಿಗಳಾದ ಉಣ್ಣೆ ಹಾಗೂ ಇತರೆ ಹುಳುಗಳನ್ನ ಹೋಗಲಾಡಿಸಲು ಪ್ರತಿ 3 ತಿಂಗಳಿಗೊಮ್ಮೆ ಬ್ಯೂಟ್ಯಾಕ್ಸ್ ದ್ರಾವಣವನ್ನ ನೀರಲ್ಲಿ ಹಾಕಿ ಕುರಿಗಳ ಮೈ ತೊಳಿಬೇಕು. ಇದಲ್ಲದೆ ರೋಗಗಳನ್ನ ತಡೆಗಟ್ಟಲು ಕಾಲಕಾಲಕ್ಕೆ ಲಸಿಕೆ ಹಾಕಿಸೋದನ್ನ ಮರಿಬಾರದು. ಕಾಲುಬಾಯಿ ರೋಗಕ್ಕೆ ಫೆಬ್ರವರಿ ಮತ್ತು ಆಗಸ್ಟ್ನಲ್ಲಿ ವರ್ಷಕ್ಕೆ 2 ಬಾರಿ, ಕರುಳುಬೇನೆಗೆ ವರ್ಷಕ್ಕೆ 1 ಸಾರಿ, ಪಿಪಿಆರ್ಗೆ 1 ಬಾರಿ ಮತ್ತು ನೀಲಿ ನಾಲಗೆ ರೋಗಕ್ಕೆ ವರ್ಷಕ್ಕೆ 1 ಸಾರಿ ಲಸಿಕೆ ಹಾಕಿಸಬೇಕು. ಅಷ್ಟೇ ಅಲ್ಲ, ಕೆಲವು ಬಾರಿ ಕುರಿಗಳು ಧನುರ್ವಾಯುಗೆ ತುತ್ತಾಗಿ ಸಾವನ್ನಪ್ಪುತ್ತವೆ. ಇದಕ್ಕಾಗಿ ಕಡ್ಡಾಯವಾಗಿ ಟೆಟನಸ್ ಲಸಿಕೆ ಕೊಡಿಸಬೇಕು. ಇನ್ನು ಈ ಕುರಿ ಸಾಕಾಣಿಕೆಯಲ್ಲಿ ಸಂತಾನಾಭಿವೃದ್ಧಿ ಮತ್ತು ಸಂವರ್ಧನೆ ಕೂಡ ಅಷ್ಟೇ ಮುಖ್ಯ ಅಂತಾರೆ ತಜ್ಞರು. ಸಂತಾನೋತ್ಪಾದನೆ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಳೋಣ. ಪ್ರತಿ 20 ಹೆಣ್ಣುಕುರಿಗೆ 1 ಟಗರು ಈ ರೀತಿಯಲ್ಲಿ ನೀವು ಸಾಕಾಣಿಕೆ ಮಾಡಬೇಕಾಗತ್ತೆ. ಈ ಗರ್ಭಾವಧಿ 5 ತಿಂಗಳು ಅವಧಿ ಇರುತ್ತೆ. ಆ ಅವಧಿ ಆದ ನಂತರ ಮರಿಗಳಿಗೆ 3 ತಿಂಗಳ ಅವಕಾಶ, ಹಾಲು ಕುಡಿಸೋದಕ್ಕೆ 3 ತಿಂಗಳ ಅವಕಾಶ ಕೊಟ್ಟು ಒಟ್ಟು ಒಂದು ಹೆಣ್ಣುಕುರಿಗೆ 8 ತಿಂಗಳ ಅವಧಿ ಆಗುತ್ತೆ. ಈ ರೀತಿಯ ಒಂದು 2 ವರ್ಷದಲ್ಲಿ ಪ್ರತಿಯೊಂದು ಹೆಣ್ಣುಕುರಿಯಿಂದ 2 ವರ್ಷದಲ್ಲಿ 3 ಸಲ ಅದು ಮರಿಗಳನ್ನ ಪಡ್ಕೋಬಹುದು. ಹುಟ್ಟಿದಾಗ ಒಂದು 2 ಕೆಜಿ ತೂಕ ಇರುತ್ತೆ.
ಅದೊಂದು 3 ತಿಂಗಳಲ್ಲಿ ತಾಯಿಯಿಂದ ಬೇರ್ಪಡಿಸ್ತೀವಿ, ಆವಾಗ ಅದಕ್ಕೊಂದು 8 ಕೆಜಿ ತೂಕ ಬರುತ್ತೆ. ಮತ್ತು ಒಂದು 6 ತಿಂಗಳಲ್ಲಿ 18-20 ಕೆಜಿ ತೂಕ ಬಂದು ನಾವು 8ನೇ ತಿಂಗಳಲ್ಲಿ ಮಾರಾಟ ಮಾಡುವಾಗ ಒಂದು 20 ಕೆಜಿ ಆದರೂ ಅದು ಬಂದಿರಬೇಕು. ಈ ರೀತಿಯಾಗಿ ಸಾಕಾಣಿಕೆ ಮಾಡೋದು ಲಾಭದಾಯಕ. ಕುರಿಗಳಲ್ಲಿ ಮರಿಗಳನ್ನು ರಕ್ಷಣೆ ಮಾಡೋದು ಬಹಳ ಮುಖ್ಯ. ಕೆಲವೊಮ್ಮೆ ಒಂದು 5-10% ಸಾವು ಕೂಡ ಸಂಭವಿಸಬಹುದು. ಆದಷ್ಟು ಅದನ್ನೆಲ್ಲ ಕಡಿಮೆ ಮಾಡುವುದಕ್ಕೆ ಕ್ರಮಗಳನ್ನು, ಸೂಕ್ತ ಕ್ರಮಗಳನ್ನು ತಗೋಬೇಕು. ಇದಕ್ಕೆ ಆಗುವಂತ ಖರ್ಚನ್ನ ಸ್ವಲ್ಪ ನೋಡೋದಕ್ಕೆ ಹೋದ್ರೆ ಒಂದು 15 ರೂಪಾಯಿ ಒಂದು ಕುರಿಗೆ ಒಂದು ದಿನಕ್ಕೆ ಬೇಕಾಗುತ್ತೆ ಖರ್ಚು. ಆ ರೀತಿ ಒಂದು 8 ತಿಂಗಳು ಸಾಕೊಂಡ್ರೆ ಅದು 25 ಕೆಜಿ ಬರುತ್ತೆ. ಆ 8 ತಿಂಗಳಲ್ಲಿ ಆಗುವಂತ ಖರ್ಚು ನೀವು ದಿನಕ್ಕೆ 15 ರೂಪಾಯಿ ಲೆಕ್ಕ ತಗೊಂಡ್ರೆ ಒಂದು 3,500 ರೂಪಾಯಿ ಆಗುತ್ತೆ. ಈಗ 8 ತಿಂಗಳು ಸಾಕಿದ ಮೇಲೆ 25 ಕೆಜಿ ತೂಗುವಂತ ಒಂದು ಕುರಿಗೆ 300 ರೂಪಾಯಿ ಲೆಕ್ಕದಲ್ಲಿ ನೀವು ಮಾರಾಟ ಮಾಡಿದಾಗ ಅದರಿಂದ 7,500 ರೂಪಾಯಿ ನಿಮಗೆ ಬರುತ್ತೆ. ಆದರೆ ಈ ಖರ್ಚುಗಳನ್ನ ತೆಗೆದುಕೊಂಡಾಗ ಒಂದು 3,500-4,000 ರೂಪಾಯಿ ನಿಮಗೆ ಲಾಭ ಒಂದು ಕುರಿಯಿಂದ ಬರುತ್ತೆ ಅಂತ ಒಂದು ಅಂದಾಜು ಮಾಡಬಹುದು. ಒಟ್ಟಾರೆ ಕುರಿಗಳಲ್ಲಿ ಅನೇಕ ತಳಿಗಳಿದ್ದು ಇಂದು ಹೆಚ್ಚಿನ ರೈತರು ಸುಧಾರಿತ ಮಿಶ್ರ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದನ್ನು ನೋಡ್ತೀವಿ. ಆದರೆ ಕರ್ನಾಟಕದ ಹೆಮ್ಮೆ ಎನಿಸಿರೋ ಮಾಂಸಕ್ಕೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರೋ ಈ ಬನ್ನೂರು ತಳಿ ಸಾಕಾಣೆಯಿಂದ ಕೂಡ ರೈತರು ಒಳ್ಳೆ ಆದಾಯ ಗಳಿಸೋಕೆ ಸಾಧ್ಯವಿದೆ. ದಾಳಿಂಬೆ ಬೆಳೆಗಾರನಿಗೆ ಸಿಂಹ ಸ್ವಪ್ನವಾಗಿರೋ ರೋಗ ಅಂದ್ರೆ ಅದು ದುಂಡಾಣು ಅಂಗಮಾರಿ ರೋಗ. ಈ ರೋಗ ಒಮ್ಮೆ ತೋಟಕ್ಕೆ ದಾಳಿ ಇಟ್ಟರೆ ಮುಗಿಯಿತು, ಬೆಳೆ ಕೈಗೆ ಸಿಗುತ್ತೆ ಅನ್ನೋ ಭರವಸೆ ಇರೋದೇ ಇಲ್ಲ. ಇಂತಹ ಸಮಸ್ಯೆಯ ನಡುವೇನೂ ಕೆಲ ರೈತರು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ಜೈವಿಕ ರೋಗ ನಾಶಕಗಳನ್ನು ಬಳಕೆ ಮಾಡಿಕೊಂಡು ಉತ್ತಮ ಆದಾಯ ಗಳಿಸ್ತಾ ಇದ್ದಾರೆ. ಇವರು ಬಾಗಲಕೋಟೆ ತಾಲೂಕು ಕಲಾದಕಿ ಹೋಬಳಿಯಲ್ಲಿ ಬರೋ ತುಳಸಿಗೇರಿ ಗ್ರಾಮದ ಮಂಜುನಾಥ ಬಿರಾದರ ಪಾಟೀಲ್. ಮೂಲತಃ ಕಬ್ಬು ಬೆಳೆಗಾರರು, ಆದರೆ ಕಬ್ಬಿನಲ್ಲಿ ಉತ್ತಮ ಆದಾಯ ಕಾಣದಾದಾಗ ತಮ್ಮ ಚಿತ್ತವನ್ನು ಹರಿಸಿದ್ದು ಆ ಭಾಗದಲ್ಲಿ ಹೆಚ್ಚು ಪ್ರಚಲಿತದಲ್ಲಿರೋ ದಾಳಿಂಬೆ ಕೃಷಿಯತ್ತ. ಒಟ್ಟು 6 ಎಕರೆ ಜಮೀನು ಹೊಂದಿರೋ ಮಂಜುನಾಥ್ 3 ವರ್ಷಗಳ ಹಿಂದೆ 2 ಎಕರೆ 30 ಗುಂಟೆಯಲ್ಲಿ ದಾಳಿಂಬೆ ಕೃಷಿ ಆರಂಭಿಸಿದ್ರು. ಇದರಲ್ಲಿರೋ ಉತ್ತಮ ಲಾಭವನ್ನು ಅರಿತು ಕಳೆದ ವರ್ಷ ಮತ್ತೆ 3 ಎಕರೆ 10 ಗುಂಟೆಗೆ ವಿಸ್ತರಣೆ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರೋದು 3 ವರ್ಷದ ತೋಟ. ಸಾಲುಗಳ ನಡುವೆ 12.5 ಅಡಿ, ಹಾಗೇನೆ ಗಿಡಗಳ ನಡುವೆ 10.5 ಅಡಿ ಅಂತರವಿದೆ. ಅಂದ್ರೆ ಎಕರೆಗೆ ಸುಮಾರು 330 ಗಿಡಗಳನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಇನ್ನು ದುಂಡಾಣು ಅಂಗಮಾರಿ ರೋಗದ ತಡೆಗೆ ರೈತರು ಮಾಡಿದ ಮೊದಲ ಕೆಲಸ ಅಂದ್ರೆ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಲು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಸಲಹೆಯಂತೆ ಕೊಟ್ಟಿಗೆ ಗೊಬ್ಬರದ ಜೊತೆ ಜೈವಿಕ ರೋಗ ನಾಶಕಗಳನ್ನು ಮಿಶ್ರಣ ಮಾಡಿ ಬೆಳೆಗೆ ಕೊಟ್ಟಿರೋದು. ಪ್ರತಿ ಸಾಲಿಗೆ 2 ಡ್ರಿಪ್ ಲೈನ್ಗಳನ್ನು ಎಳೆಯಲಾಗಿದ್ದು ಅದರ ಮೂಲಕವೇ ಶಿಫಾರಸ್ಸಿನಂತೆ ರಸಗೊಬ್ಬರವನ್ನು ಪೂರೈಕೆ ಮಾಡುತ್ತಿದ್ದಾರೆ. ಟೋಟಲಿ 6 ಎಕರೆ ನಮ್ಮ ಜಮೀನಿದೆ. 2 ಎಕರೆ 30 ಗುಂಟೆ, ಈಗ 3 ವರ್ಷ ಆಯ್ತು ದಾಳಂಬ್ರಿ ಬೆಳೆಯಾಕತಿ. ಇನ್ನು 3 ಎಕರೆ 10 ಗುಂಟೆ, ಈಗ 1 ವರ್ಷ ಆಯ್ತು ನಾವು ಹಚ್ಚಿ ಸರ. ದಾಳಂಬ್ರಿ ಬೆಳೆಯೋಕ್ಕಿಂತ ಮೊದಲು ಬಿಫೋರ ಕಬ್ಬು ಬೆಳೀತಿದ್ವಿ ಸರ. ಕಬ್ಬಿಂದು ಈ ಲಗಾಣಿ ಟನ್ನೇಜ್ ಕಂಬ ಬರೋದು, ಈ ಗೊನ್ನೆ ಹುಳ ಸಮಸ್ಯೆ ಜಾಸ್ತಿ ಆದ್ದರಿಂದ ಅದನ್ನು ಬಿಟ್ಟಿವಿ ಸರ್. ಆದಾಯ ಕಡಿಮೆ ಮನಸ್ಸಾಕೈತಿ ನಮ್ಮ ಖರ್ಚು ಬೆರ್ಚಿಗೆ. ಸಾಲಿನ ಸಾಲಿಗೆ 12 ವರಿ, ಐಗಿಂದ ಐಗಿಗೆ 10 ವರಿ ಫೂಟ್ ಡಿಸ್ಟೆನ್ಸ್ ಇಟ್ಟಿವು. ಅದಕ್ಕೆ ಸುಧಾರಿಸಿದಂಥ ಪದ್ಧತಿ ಅಳವಡಿಸ್ಕೊಂಡು ಡ್ರಿಪ್ ಮುಖಾಂತರ ಜೋಡ್ಲ ಲೈನ್ ಹಾಕಿವ್ ಸರ್ ನಾವು. ಇದಕ್ಕೆ ಡಾಳಂಬ್ರಿಗೆ ಒಂದೇ ಲೈನ್ ಅಂದ್ರೆ ಒಂದೇ ಸೈಡ್ ಇದು ಬೆಳೀತಾವ ಅಂತೇಳಿ ಎರಡೂ ಸೈಡ್ ಹಾಕಿ ಅದರೊಳಗೆ ಎಷ್ಟು ಬೇಕಷ್ಟು ಫರ್ಟಿಲೈಸರ್ ಬಿಟ್ಕೋತಾನೆ, ಅದಕ್ಕೆ ಅಷ್ಟೇ ಮೇಂಟೆನೆನ್ಸ್ ಮಾಡ್ಕೋತಾ ಹೋಗ್ತಾ ಇದೀವಿ ಸರ್. ತಿಪ್ಪೆ ಗೊಬ್ಬರನ ಜಾಸ್ತಿ ಹಾಕಿ ಮಣ್ಣನ್ನ ಕೊಳ್ಳೆ ತಾಕತ್ ಮಾಡಿದೀವಿ, ಸುಧಾರಣೆ ಮಾಡಿದ್ವಿ ಸರ್ ಮಣ್ಣಿನ.
ಸರ್ ಮಣ್ಣಿನ ಸುಧಾರಣೆ ಅಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಅದ್ರ ಜೋಡಿ ನಮ್ಮ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಟೈಕೋಡರ್ಮು ಸೋಡೋಮಣಸು ಬ್ಯಾಸ್ಲಿಸು ಇವನ್ನೆಲ್ಲ ತಂದು ಅದರೊಳಗೆ ಹಾಕಿ ಅದನ್ನು ಮಣ್ಣಿನ ಸುಧಾರಣೆ ಮಾಡ್ಕೊಂಡಿವಿ ರೀ. ಸುಧಾರಣೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗೈತಿ ನಮ್ಮ ಹೊಲದಲ್ಲಿ ನಮ್ಮ ಪ್ಲಾಟಿನಲ್ಲಿ ಅಂತ ಹೇಳಕ್ಕೆ ನಾವು ಒಂದು ಇದನ್ನು ಇಷ್ಟಪಡ್ತೇನೆ ರೀ. ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ದಾಳಿಂಬೆಗೆ ಅತಿಯಾಗಿ ಕಾಡುವಂತ ದುಂಡಾಣು ಅಂಗಮಾರಿ ರೋಗದ ಬಗ್ಗೆ ಸಂಶೋಧನೆಯನ್ನ ಕೈಗೊಂಡು ಅದರ ನಿಯಂತ್ರಣಕ್ಕೆ ಪರಿಣಾಮಕಾರಿ ಔಷಧಿಗಳನ್ನು ಅಭಿವೃದ್ಧಿಪಡಿಸಿದೆ. ದುಂಡಾಣು ರಕ್ಷಕ ಮತ್ತು ದಾರಕ್ಷಕ ಅನ್ನೋ ಈ ಜೈವಿಕ ರೋಗ ನಾಶಕಗಳನ್ನು ಸಸ್ಯರೋಗ ಶಾಸ್ತ್ರಜ್ಞ ಡಾ ಮಂಜುನಾಥ್ ಅವರ ಮಾರ್ಗದರ್ಶನದಲ್ಲಿ ರೈತರು ಬಳಕೆ ಮಾಡಿದ್ದು ರೋಗವನ್ನ ನಿಯಂತ್ರಣದಲ್ಲಿ ಇಟ್ಟು ಒಳ್ಳೆ ಇಳುವರಿ ಪಡೀತಾ ಇದ್ದಾರೆ. ಹಣ್ಣುಗಳು ಹೊರದೇಶಕ್ಕೆ ರಫ್ತಾಗ್ತಾ ಇದ್ದು ಕೆಜಿಗೆ 64 ರೂಪಾಯಿಯಂತೆ ಮಾರಾಟ ಮಾಡಲಾಗಿದೆ. ರೈತರು ಇಲ್ಲಿ ಒಟ್ಟು 30 ಟನ್ ನಿರೀಕ್ಷೆ ಮಾಡ್ತಾ ಇದ್ದು ಖರ್ಚು ತೆಗೆದು ಸುಮಾರು 16 ಲಕ್ಷ ನಿವ್ವಳ ಲಾಭ ಬರಬಹುದು ಅನ್ನೋ ಅಂದಾಜಿದೆ. ಚಾಟ್ನಿ ಮಾಡಿದಿಂದ ಇಲ್ಲಿವರೆಗೇನು ಮೊದಲ ಯೂನಿವರ್ಸಿಟಿಯರ ಸಂಪರ್ಕ ಕಡಿಮೆ ಇದ್ದಾಗ ಬರೀ ಕೆಮಿಕಲನ್ನು ಜಾಸ್ತಿ ಬಳಸ್ತಿದ್ವಿ. ನಮ್ಮ ಪ್ಲಾಟ್ನಲ್ಲಿ ಬ್ಲೈಟ್ ಅಥವಾ ಕ್ಯಾ ರೋಗ ಜಾಸ್ತಿ ಇತ್ತು. ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಕ್ಕೆ ದುಂಡಾನು ರಕ್ಷಕ ದಾರಕ್ಷಕ ಇವನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ಕೋತ ಬಂದು ಕೆಮಿಕಲನ್ನು ಎಷ್ಟು ಅವಶ್ಯ ಐತೆ ಅಷ್ಟನ್ನು ಕಡಿಮೆ ಮಾಡ್ಕೋತ ಈಗ ಅಂದ್ರೂ ಒಂದು 3-3.5 ತಿಂಗಳಾಯ್ತು ಸರ್. ಯಾವ ಇನ್ಸೆಕ್ಟಿಸೈಡ್ನು ಸ್ಪ್ರೇ ಮಾಡಿಲ್ಲ ನಾವು, ಬರೇ ದಾರಕ್ಷಕವನ್ನು ಸ್ಪ್ರೇ ಮಾಡಿರಿ. ಅದ್ರ ಜೊತೆ ದಾರಕ್ಷಕದ ಜೊತೆ ಮೈಕ್ರೋನ್ಯೂಟ್ರಂಟ್ ಕ್ಯಾಲ್ಸಿಯಂ ನೈಟ್ರೇಟು ಬೋರಾನು ಮ್ಯಾಂಗ್ನೀಸು ಮ್ಯಾಂಗ್ನೀಸಿಯಂ ಸಲ್ಫೇಟು ಇವನ್ನೆಲ್ಲ ದಾರಕ್ಷಕ ಜೋಡಿ ಸೇರಿಸಿ ಸ್ಪ್ರೇ ಮಾಡ್ತಾ ಬಂದಿದ್ವಿ. ಈಗ ನಮ್ಮ ಪ್ಲಾಟ್ ಒಳ್ಳೆ ಚೆನ್ನಾಗಿದೆ, ಕ್ವಾಲಿಟಿ ಇದೆ. ಪ್ರತಿ ವರ್ಷ 4-5 ಲಕ್ಷ ಖರ್ಚು ಮಾಡ್ತಿದ್ವಿ 3 ಎಕರೆಗೆ, ಈ ಸಲ 1.5 ಲಕ್ಷ ಖರ್ಚಾಗಿದೆ ರೀ. ಸರ್ ಇದು 64 ರೂಪಾಯಿ ಕೆಜಿ ಹಂಗೆ ಕೊಟ್ಟಿವು. ಇದನ್ನ ಬಾಂಗ್ಲಾದೇಶಕ್ಕೆ ಹೋಗತ್ತಿ 5 ಗ್ರೇಡ್ ಮಾಡಿವ್ರಿ. ಇದು 1, 2, 3, 4, 5 ನಾವು ಟೋಟಲಿ 64 ರೂಪಾಯಿ ಕೆಜಿ ಹಂಗೆ ಕೊಟ್ಟಿವಿ ಸರ. ಇದು ನೀವು ನೋಡಾಕತ್ತಿದ್ದು 1ನೇ ಗ್ರೇಡ್ ರೀ. ಇದು 2ನೇ ಗ್ರೇಡ್ ಸರ್. ಇದು 2, ಇದು 3 ಸರ. ನೀವು ನೋಡೋದು ಅದು 4, ಅದು 5. ಇದೆಲ್ಲ ಕೂಡ ಅವ್ರು ನಾವು ಟೋಟಲ್ ಕೊಟ್ಟಿದ್ದೀವಿ ರೀ. ಅವ್ರು ಗ್ರೇಡ್ ಮಾಡ್ಕೊಂಡು ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದ್ದೇವೆ. ಪ್ರಸ್ತುತ ಸದ್ಯಕ್ಕೆ ನಾವು ಮಂಜುನಾಥ್ ಬಿರಾದರ್ ತೋಟದಲ್ಲಿ ಇದ್ದೀವಿ. ಮಂಜುನಾಥ್ ಬಿರಾದರ್ ಅವರು ಒಂದು ಪ್ರಗತಿಪರ ರೈತರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲ ಸುಧಾರಿತ ಪದ್ಧತಿಗಳನ್ನು ಅವರು ದಾಳಿಂಬೆ ಬೆಳೆಯ ಪದ್ಧತಿಗಳಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಯಾವ ಪದ್ಧತಿಗಳು ಅಂತ ಹೇಳಿದ್ರೆ, ಮಣ್ಣಿನ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ವಿಶ್ವವಿದ್ಯಾಲಯ ಕೊಡ ಮಾಡುವ ವಿಶ್ವವಿದ್ಯಾಲಯದಲ್ಲಿ ದೊರೆಯುತ್ತಾರೆ ಅಂತ ಅಣುಜೀವಿಗಳನ್ನು ಕಾಲಕಾಲಕ್ಕೆ ಅವರು ಬಳಸಿ ಮಣ್ಣಿನ ಆರೋಗ್ಯವನ್ನು ವೃದ್ಧಿ ಮಾಡಲಿಕ್ಕೆ ಅವರು ಅಣುಜೀವಿಗಳನ್ನು ಬಳಸಿದ್ದಾರೆ. ಇದಾದ ನಂತರ ಚಾಟನೆಯ ಹಂತದಿಂದ ಹಿಡಿದು ಕೊಯ್ಲಿನ ಹಂತದವರೆಗೆ ಅವಶ್ಯಕತೆಗೆ ಬೇಕಾದ ರಾಸಾಯನಿಕಗಳನ್ನು ಮಾತ್ರ ಬಳಸಿ ಅವರು ದಾಳಿಂಬೆ ಬೆಳೆಯನ್ನು ಬೆಳೆದಿದ್ದಾರೆ. ಈ ಪ್ರಸ್ತುತ ವರ್ಷದಲ್ಲಿ ರಾಸಾಯನಿಕಗಳ ಬದಲಾಗಿ ಅವರು ಜೈವಿಕ ಪದಾರ್ಥಗಳನ್ನು, ಅಂದರೆ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವ ದುಂಡಾಣು ರಕ್ಷಕ ದಾರಕ್ಷಕಗಳನ್ನು ಬಳಕೆಯನ್ನು ಹೆಚ್ಚು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಲಘು ಪೋಷಕಾಂಶಗಳ ಬಳಕೆಯನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಇಂಥ ಲಘು ಪೋಷಕಾಂಶಗಳು ಜೈವಿಕ ಜೀವಾಣುಗಳನ್ನು ದಾಳಿಂಬೆ ರೈತರು ಬಳಸಿದ್ದೇ ಆದಲ್ಲಿ ದಾಳಿಂಬೆ ಅಂಗಮಾರಿ ರೋಗದ ವಿರುದ್ಧ ರೋಗ ನಿರೋಧಕತೆಯನ್ನು ಹೆಚ್ಚು ಮಾಡಬಹುದು ಎನ್ನುವ ಸಾಕ್ಷ್ಯವನ್ನು ಅವರು ಈ ಮುಖಾಂತರ, ಒಳ್ಳೆಯ ಬೆಳೆಯನ್ನು ಬೆಳೆಯುವ ಮುಖಾಂತರ ಅವರು ನಮಗೆ ಒಂದು ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲಾರದು. ಒಟ್ಟಾರೆ ದಾಳಿಂಬೆ ಬೆಳೆಗಾರರಿಗೆ ವರದಾನವಾಗಿರೋ ಜೈವಿಕ ರೋಗ ನಾಶಕವನ್ನು ಬಳಕೆ ಮಾಡೋದ್ರ ಜೊತೆಗೆ ಕೆಲವು ತಂತ್ರಜ್ಞಾನಗಳನ್ನು ತಜ್ಞರ ಸಲಹೆಯಂತೆ ಅಳವಡಿಸಿಕೊಂಡಲ್ಲಿ ದುಂಡಾಣು ಅಂಗಮಾರಿ ರೋಗವನ್ನು ನಿಯಂತ್ರಣದಲ್ಲಿಟ್ಟು ಗುಣಮಟ್ಟದ ಹಣ್ಣಿನೊಂದಿಗೆ ಅಧಿಕ ಇಳುವರಿ ಮತ್ತು ಆದಾಯವನ್ನು ಗಳಿಸಬಹುದು.
ರೈತ ಬಾಂಧವರೇ, ಇಂದಿನ ಅನ್ನದಾತ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅನ್ಕೊಳ್ತೀವಿ. ಮತ್ತಷ್ಟು ಮಾಹಿತಿಗಳೊಂದಿಗೆ ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.